ಬಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಟಾಪ್ ಫೈವ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ ಸ್ಟ್ರೈಟ್ ಅವೇ. ಅದಕ್ಕೆ ನಾವು ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಬೆಲೈಕನ್ ಕ್ಲಿಕ್ ಮಾಡಿದ್ರೆ ಸಬ್ಸ್ಕ್ರೈಬ್ ಹಾಕೊಂಡು ಗಂಟೆ ಹೊಡೆಯೋಣ ಮಾತ್ರ ಮರಿಬೇಡಿ. ಓಕೆ, ಮೊದಲನೇ ಅಪ್ಡೇಟು ನಮ್ಮ ರಜತ್ ಪಟ್ಟಿದಾರ್ ಅವರ ಹಾವಳಿ ಸ್ಟಾರ್ಟ್ ಆಗಿದೆ, ಮತ್ತೆ ಫಾರ್ಮಿಗೆ ಮರಳಿ ಬಂದಿದೆ ರಜತ್ ಪಟ್ಟಿದಾರ್. ಸೌಂಡ್ ಅಷ್ಟೊಂದೇನೆ ಮಾಡ್ತಿರಲ್ಲ ರೀಸೆಂಟ್ ಆಗಿ, ಬಟ್ ಇವಾಗ ಇಂಡಿಯಾ ಎ ವರ್ಸಸ್ ಇಂಗ್ಲೆಂಡ್ ಲಯನ್ಸ್ ಮ್ಯಾಚ್ ಅಲ್ಲಿ ಸೆಂಚುರಿನ ಹೊಡೆದ್ಬಿಟ್ಟು 111 ರನ್ನ ಹೊಡೆದಿದ್ರೆ ಇಂಡಿಯಾಗೆ ಚೆನ್ನಾಗಿ ಕೂಡ ಪರ್ಫಾರ್ಮ್ ಮಾಡಿದೆ ಈ ಒಂದು ಮ್ಯಾಚಲ್ಲಿ. ಅದು ಅದಕ್ಕೆ ಮೇನ್ ಕಾರಣ ಆಗಿರೋದು ರಜತ್ ಪಟೇದಾರ್ ಜೊತೆಗೆ ಸರ್ಫರಾಜ್ ಖಾನ್ ಅವರು ಇಬ್ಬರು. ಸರ್ಫರಾಜ್ ಖಾನ್ ಒಂದು ಸೆಂಚುರಿನ ಮಿಸ್ ಮಾಡಿಕೊಂಡು ಸಿಕ್ಕಾಪಟ್ಟೆ ಕ್ಲೋಸಿಗೆ ಹೋಗಿದ್ರು. ಸೊ ಓಕೆ, ಏನೋ ಆಡಿದ್ದಾರೆ. ಓಕೆ, ರಜತ್ ಪಟೇದಾರ್ ಅವರು ಮತ್ತೆ ಫಾರ್ಮಿಗೆ ಮರಳಿರೋದ್ರಿಂದ ಆರ್ ಸಿ ಬಿಗೆ ಒಂಥರ ಗುಡ್ ನ್ಯೂಸ್ ಅಂತ ಹೇಳಬೇಕು. ಏನ್ಗರೋ ಅದು ಟೆಸ್ಟ್ ಮ್ಯಾಚಲ್ಲಿ ಏನು T20 ಮ್ಯಾಚಲ್ಲಿ ಹೊಡೆದ್ಬಿಟ್ಟಿದ್ದಾರೆ ಸೆಂಚುರಿ ಆ ರೇಂಜಿಗೆ ಹೇಳ್ತಾ ಇದೆಯಾ ಅಂತ ಕೇಳ್ಬೋದು ನೀವು. ಒಟ್ನಲ್ಲಿ ಯಾವುದೋ ಒಂದು ಮ್ಯಾಚಲ್ಲಿ ಫಾರ್ಮಿಗೆ ಬಂದ್ಬಿಟ್ಟು ಸೆಂಚುರಿ ಹೊಡೆದ್ರೆ ಅದು ಬೇಕಾಗಿರೋ ನಮ್ಮ ಆರ್ ಸಿ ಬಿ ಹುಡುಗರಿಗೆ. ರಜತ್ ಪಟೇದಾರ್ ಬ್ಯಾಕ್ ಟು ಫಾರ್ಮ್ ಅಷ್ಟೇ ಮಗ. ಅಪ್ಡೇಟ್ ಬಿಟ್ಟು ನಮ್ಮ ಪ್ರಸಿದ್ಧ ಕೃಷ್ಣ ರಿಲೇಟೆಡ್ ಅಪ್ಡೇಟ್ ಬರ್ತಿದೆ. ರಣಜಿ ಟ್ರೋಫಿಲಿ ನಮ್ಮ ಕರ್ನಾಟಕ ಪರವಾಗಿ ಆಡಬೇಕಾದ್ರೆ 14+ ಓವರ್ ಏನೋ ಬೌಲಿಂಗ್ ಮಾಡಿದ್ರು, ಇವರಿಗೆ ಆ ಟೈಮಲ್ಲಿ ಕ್ವಾಡ್ರಿಪ್ಸ್ ಇಂಜುರಿ ಆಗಿದೆ ಅಂತ ಅಪ್ಡೇಟು ಬರ್ತಾ ಇದೆ. ಇವಾಗ ಸ್ಕ್ವಾಡಿಂದ ಅಂತೂ ಒಂಥರ ಔಟ್ ಆಗೋಗ್ಬಿಟ್ರು, ಯಾಕಂದ್ರೆ ಚೆನ್ನಾಗಿ ಪ್ರದರ್ಶನ ಬರಲಿಲ್ಲ ಅಂತ. ಸೊ ಇಲ್ಲಿ ಕರ್ನಾಟಕ ಆಗಿಬಿಟ್ಟು ಪ್ರೂವ್ ಮಾಡ್ಕೊಂಡು ಮತ್ತೆ ಸ್ಕ್ವಾಡಿಗೆ ಹೋಗೋಣ ಅಂತ ಅಂದರೆ ಅದು ಕೂಡ ಇಲ್ಲಿ ಆಗಲಿಲ್ಲ, ಇಲ್ಲಿ ಇಂಜುರಿ ಆಗೋಗ್ಬಿಟ್ಟಿದೆ. ಸೊ ಆದಷ್ಟು ಬೇಗ ಈ ಇಂಜುರಿ ರಿಕವರ್ ಆಗಿಬಿಟ್ಟು ಕಮ್ ಬ್ಯಾಕ್ ಮಾಡಲಿ, IPL ಅಷ್ಟೊತ್ತಿಗಾದರೂ ಕಮ್ ಬ್ಯಾಕ್ ಮಾಡಲಿ ಅಂತ ಕೇಳ್ಕೊಂಡು. ಯಾಕಂದರೆ IPL ರೂಲ್ಡ್ ಔಟ್ ಆಗೋಗ್ಬಿಟ್ರು ಅಂತಾರೆ, ಇವ್ರ ಕೆರಿಯರಲ್ಲಿ ಒಂಥರ ಬಿಗ್ ಇಂಪ್ಯಾಕ್ಟ್ ಆಗೋಗ್ಬಿಡುತ್ತೆ. ಆಲ್ರೆಡಿ ಒಂದು ಸೀಸನ್ ರೂಲ್ಡ್ ಔಟ್ ಬೇರೆ ಆಗಿದ್ದರು ಇವರು, ಈ ಥರ ಇಂಜುರಿ ಇಂಜುರಿ ಎಲ್ಲ ಆಗ್ಬಿಟ್ಟು IPL. ಸೊ ಆದಷ್ಟು ಬೇಗ ರಿಕವರ್ ಆಗಲಿ, ಅಟ್ಲೀಸ್ಟ್ IPL ಟೈಮಲ್ಲಾದರೂ ಆಡಲಿ ಅಂತ ಕೇಳೋಣ, ನೋಡೋಣ ಅದು ಯಾವಾಗ ರಿಕವರ್ ಆಗ್ತಾರೆ ಅಂತ. ಅಪ್ಡೇಟ್ ನಂಬರ್ 3, ನಮ್ಮ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರ ಬಗ್ಗೆ ABD ಅವರು ಮಾತಾಡಿದರೆ. ವಿರಾಟ್ ಕೊಹ್ಲಿ ಮಾತ್ರ ಅಂತಲ್ಲ, ಅಥವಾ ರೋಹಿತ್ ಶರ್ಮಾ ಮಾತ್ರ ಅಂತಲ್ಲ, ಈ T20 ವರ್ಲ್ಡ್ ಕಪ್ಪಿಗೆ ಇಂಡಿಯಾ ಗೆಲ್ಲಬೇಕು ಅಂತಂದರೆ ಸ್ಕ್ವಾಡಲ್ಲಿ 11 ಈ ಇಬ್ಬರು ಪ್ಲೇಯರ್ಸ್ ಇರಲೇಬೇಕು. ಅದು ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಇವರಿಬ್ಬರು ಇಲ್ಲದಂಗೆ ಅದು ಹೆಂಗೆ ಗೆದ್ದುಬಿಡ್ತಾರೆ T20 ವರ್ಲ್ಡ್ ಕಪ್ನ, ನಾನು ನೋಡಾಗ್ಬಿಡ್ತೀನಿ ಅನ್ನ ಹತ್ರ ABD ಅವರು ಹೇಳಿದ್ದಾರೆ. ಸೊ ರೇಡರ್ ನಿಜ ಕೂಡ ಹೌದು, ಇರಲೇಬೇಕು, ಯಾಕೆಂದ್ರೆ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ನ ತೊಗೊಂಡ್ಬರ್ತಾರೆ ಈ ಇಬ್ಬರು ಪ್ಲೇಯರ್ಸ್ಗೆ ಇರೋವಂಥ ಎಕ್ಸ್ಪೀರಿಯೆನ್ಸು. ಅಂದರೆ ಇವರಿಬ್ಬರು ಎಕ್ಸ್ಪೀರಿಯೆನ್ಸ್ ಇರೋರ್ನ ಹಾಕೊಂಡು ಹೋಯ್ತು ಅಂತಂದರೆ ಮಿಕ್ಕೋ ಸ್ವಲ್ಪ ಇನ್ಎಕ್ಸ್ಪೀರಿಯೆನ್ಸ್ ಇದ್ರೂ ಕೂಡ ಹೆಂಗೋ ಸ್ವಲ್ಪ ಮೇಕ್ಔಟ್ ಮಾಡ್ಕೊಂಡು ಏನೋ ಒಂದು ಮಾಡ್ತಾರೆ ಅಂತ ಒಂದು ಸ್ಟ್ರಾಂಗ್ ಬಿಲೀವ್ ಫ್ಯಾಕ್ಟರು ABD. ಅದು ಪ್ರತಿಯೊಬ್ಬ ಇಂಡಿಯನ್ಸ್ಗೂ ಕೂಡ ಇದ್ದೇ ಇರುತ್ತೆ. ಕಾದು ನೋಡೋಣ ಅಲ್ಟಿಮೇಟ್ಸ್ ಕ್ವಾಡು ಹೆಂಗಿರುತ್ತೆ ಅಂತ. ಅಪ್ಡೇಟ್ ನಂಬರ್ 4, ಸುರೇಶ್ ರೈನಾ ಅವರೊಂದು ಸ್ಟೇಟ್ಮೆಂಟ್ ಹಾಕೊಂಡಿದ್ರು ಅಕ್ಷರ್ ಪಟೇಲ್ ರಿಲೇಟೆಡ್. ಅಕ್ಷರ್ ಪಟೇಲ್ ಅವರ ಸ್ಟಾಟ್ ಏನಿದೆ T20 ವರ್ಲ್ಡ್ ಕಪ್ಗೆ ಇದೊಂಥರ ಕನ್ಫರ್ಮ್ ಆಗೋಗ್ಬಿಟ್ಟಿದೆ ನನ್ನ ಪ್ರಕಾರ ಅಂತ ಹೇಳಿದರೆ, ಅಂದರೆ ಸುರೇಶ್ ರೈನಾ ಅವರಿಗೆ ಅನ್ನಿಸ್ತಿದೆ ಅಂತ ಅಕ್ಷರ್ ಪಟೇಲ್ 100% ಇಟ್ಟೇ ಇಡ್ತಾರೆ ಅಂತ. ಹೌದು, ODI ವರ್ಲ್ಡ್ ಕಪ್ಗೆ ಹಾಕೊಂಡಿದ್ರು, ಬಟ್ ಅದೇನೇನೋ ಕಾರಣಾಂತರಗಳಿಂದ ಇಂಜುರಿ ಇಂಜುರಿ ಅಂತ ಬ್ಲೇಮ್ನ ಹಾಕ್ಬಿಟ್ಟು ಅವ್ರ ಮೇಲೆ. ಇಂಜುರಿ ಏನು ಅಷ್ಟೊಂದೇನು ಆಗಿರಲಿಲ್ಲ, ಅವ್ರು ರಿಕವರ್ ಆದರೂ ಪರ್ಫೆಕ್ಟ್ ಟೈಮ್ಗೇನೆ, ಬಟ್ ಆದರೂ ಏನೇನೋ ಹಾಕ್ಬಿಟ್ಟು ಏನೇನೋ ಮಾಡಿದ್ರು ಗೊತ್ತಿರೋವಂಥ ವಿಚಾರನೇ. ಸೊ ಇಲ್ಲಿ T20 ವರ್ಲ್ಡ್ ಕಪ್ಗೆ ಅವರ ಸ್ಲಾಟು ಪಕ್ಕ ಅಂತ ಹೇಳ್ತಿದ್ದಾರೆ. ಈ ಕಡೆ ಶಿವಮ್ ದುಬೆ ಬೇರೆ ಮಸ್ತಾಗಿ ಆಡ್ತಾ ಇದ್ದಾರೆ, ಈ ಕಡೆಯಿಂದ ಹಾರ್ದಿಕ್ ಪಾಂಡೆ ಅವ್ರು ಬೇರೆ 100% ಇದ್ದೇ ಇರ್ತಾರೆ. ಎಷ್ಟು ಜನ ಆಲ್ರೌಂಡರ್ಸ್ನ ಹಾಕೊಂಡು ಹೋಗ್ಬೇಕು ಅಂತ ನಮಗೊಂದು ಕ್ವಶನ್ ಅಂತೂ ಖಂಡಿತ ಬಂದಿದೆ. ಸೊ ವೆಯ್ಟ್ ಮಾಡಬೇಕಷ್ಟೇ. ಅಕ್ಷರ್ ಪಟೇಲ್ ಎಲ್ಲರೂ ಇವ್ರು ನೋಡಿದ್ರೆ ಇವ್ರು ಕನ್ಫರ್ಮ್ ಅಂತಾರೆ, ಇನ್ನೊಬ್ರು ನೋಡಿದ್ರೆ ಆಕಾಶ್ ಚೋಪ್ರಾ ನೋಡಿದ್ರೆ ಅವ್ರವ್ರು ಕನ್ಫರ್ಮ್ ಅಂತ ಹೇಳ್ತಾರೆ. ಯಾರು ಕನ್ಫರ್ಮ್ ಏನೋ ಗೊತ್ತಿಲ್ಲ. ಸೆಲೆಕ್ಟ್ರಸ್ ಅಂತೂ ಇದೆಲ್ಲ ನೋಡ್ಬಿಟ್ಟು ಏನು ನನ್ನ ಮಕ್ಕಳು ಹಿಂಗೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾರೆ, ನಾವೇ ಕನ್ಫರ್ಮ್ ಮಾಡಿಲ್ವಲ್ಲ, ಹೆಂಗೆ ಗೊತ್ತಾಯ್ತು ಇವರಿಗೆ ಅಂತ ಅನ್ಕೊಂತ ಇರ್ತಾರೆ. ಅಪ್ಡೇಟ್ ನಂಬರ್ 5, ಹೈದರಾಬಾದ್ ಕ್ರಿಕೆಟ್ ಅಸೋಸಿಯೇಷನ್ ಅವರು ತೆಲಂಗಾಣ ಗೌರ್ಮೆಂಟ್ ಅವರು ಒಂದು ಒಳ್ಳೆ ಡಿಸಿಷನ್ ಮಾಡಿದ್ರು ಅಂತ ಹೇಳಬೇಕು. ಹೈದರಾಬಾದಲ್ಲಿ ಆಗ್ತಿರುವಂಥ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಟೆಸ್ಟ್ ಮ್ಯಾಚ್ ಏನಿದೆ ಇದಕ್ಕೆ ಸ್ಕೂಲ್ ಮಕ್ಕಳಿಗೆಲ್ಲ ಫ್ರೀ ಎಂಟ್ರಿ ಅಂತ. ಇವರು ಯಾವುದೇ ರೀತಿಯ ಫೀಸ್ನ ತಗೊಳೋದಿಲ್ವಂತೆ, ಅಂದರೆ ಟಿಕೆಟ್ ಪ್ರೈಸ್ ತಗೊಳೋದಿಲ್ವಂತೆ, ಫ್ರೀ ಆಗಿಬಿಡೋದ್ರ ಜೊತೆಗೆ ಲಂಚ್ನು ಕೂಡ ಪ್ರೊವೈಡ್ ಮಾಡ್ತಾರಂತೆ. ಸೊ ಇದು ಗ್ರೇಟ್ ಇನಿಷಿಯೇಟಿವ್ ಅಂತ ಹೇಳಬೇಕು. ಮಕ್ಕಳಲ್ಲಿ ಒಂಥರ ಕ್ರಿಕೆಟ್ನ ಜೊತೆಗೆ ಸ್ಪೋರ್ಟ್ನ ಒಂಥರ ಏನೋ ಇಲ್ಲ ಗುರು ನೀವು ಏನಾದ್ರು ಮಾಡಿ ಇದನ್ನೆಲ್ಲ ನೋಡ್ಬಿಟ್ಟು ಅನ್ನೋ ಥರ ಒಂಥರ ಸ್ಫೂರ್ತಿನ ಹುಟ್ಟಾಕೋದಕ್ಕೆ ಒಂಥರ ಗ್ರೇಟ್ ಮೂವ್ ಅಂತ ಹೇಳಬೇಕು. ಇದನ್ನು ಕೆಲವು ಸ್ಟೇಟ್ಗಳು ಮಾಡಿದ್ದಾವೆ, ಇನ್ನು ಕೆಲವು ಸ್ಟೇಟ್ಗಳು ಮಾಡಬೇಕಾಗಿದೆ. ಸ್ನೇಹ ಕಾದು ನೋಡೋಣ ನಮ್ಮ ಸ್ಟೇಟಲ್ಲಿ ಯಾವಾಗ ಸಿಗುತ್ತೆ ಮಕ್ಕಳಿಗೆ ಫ್ರೀ ಎಂಟ್ರಿ ಅಂತ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಗಾಯ್ಸ್, ವೀಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ಬೋದು, ಜೊತೆಗೆ ಟೆಲಿಗ್ರಾಮ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ಬೋದು, ಲಿಂಕ್ ಡೌನ್ ದ ಡಿಸ್ಕ್ರಿಪ್ಷನ್. ಸಿಗೋಣ, ಬಾಯ್.